ಅಮರೀಶ್ ತನ್ನ ಕುಟುಂಬದ ಜೊತೆ ಕೆಲಸ ಮಾಡೋದಕ್ಕೋಸ್ಕರ ಲಕ್ನೋಗೆ ಹೋಗಿದ್ದ. ಅವನು ಸಿಟಿಯಿಂದ ಸ್ವಲ್ಪ ದೂರ ಒಂದು ಹಳೆ ಮನೆನ ಕೊಂಡುಕೊಂಡಿದ್ದ. ಮನೆ ಸ್ವಲ್ಪ ದೂರ ಆಯ್ತು, ಆಫೀಸಿಗೆ ಹೇಗೆ ಹೋಗ್ತೀರಾ? ಮೋಟಾರ್ ಸೈಕಲ್ ಅಲ್ಲಿ ಅಲ್ಲಿ ತಲುಪೋದಕ್ಕೆ ಕೇವಲ 45 ನಿಮಿಷಗಳು ಮಾತ್ರ ಹಿಡಿಯುತ್ತೆ. ಅಮರೀಶ್ ಯಾವ ದಾರಿನಲ್ಲಿ ಹೋಗ್ತಾ ಇದ್ನೋ ಆ ದಾರಿನಲ್ಲಿ ಒಂದು ಪೆಟ್ರೋಲ್ ಬಂಕ್ ಇತ್ತು. ಅಮರೀಶ್ ಒಂದ ದಿನ ಬೆಳಗ್ಗೆ ಆಫೀಸಿಗೆ ಹೋಗುವಾಗ ಅವನು ಯೋಚನೆ ಮಾಡ್ತಾನೆ ಬೈಕ್ ಅಲ್ಲಿ ಪೆಟ್ರೋಲ್ ನ ತುಂಬಿಸ್ಕೊಳ್ಳೋಣ ಅಂತ. ಆದ್ರೆ ಪೆಟ್ರೋಲ್ ಬಂಕ್ ಮುಚ್ಚಿತ್ತು. ಅಮರೀಶ್ ನೋಟಿಸ್ ಮಾಡಿದ್ದ, ಈ ಪೆಟ್ರೋಲ್ ಬಂಕ್ ಹಗಲಲ್ಲಿ ಮುಚ್ಚಿರುತ್ತೆ ರಾತ್ರಿ ಹೊತ್ತು ಓಪನ್ ಇರುತ್ತೆ ಅನ್ನೋದು. ಅವನು ಒಂದ ದಿನ ಪಕ್ಕದಲ್ಲಿ ವಾಸ ಮಾಡೋ ಶರ್ಮಾ ಹತ್ರ ಕೇಳ್ತಾನೆ, ಅಣ್ಣ ಆ ಅಲಂಗಿರಿ ರಸ್ತೆಯಲ್ಲಿ ಪೆಟ್ರೋಲ್ ಪಂಪ್ ಇದೆಯಲ್ಲ, ಅದು ಯಾಕೆ ರಾತ್ರಿಯಲ್ಲಿ ಮಾತ್ರ ಓಪನ್ ಆಗುತ್ತೆ? ಆ ರೋಡಲ್ಲಿ ಯಾವುದೇ ಪೆಟ್ರೋಲ್ ಪಂಪ್ಗಳು ಇಲ್ಲ. ನೀವೇನು ಹೇಳ್ತಿದ್ದೀರಾ, ಅಷ್ಟು ದೊಡ್ಡ ಪೆಟ್ರೋಲ್ ಬಂಕ್ ನಿಮ್ಮ ಕಣ್ಣಿಗೆ ಯಾವತ್ತೂ ಬಿದ್ದೇ ಇಲ್ವಾ? ನೀವಿಲ್ಲಿ ಬಂದಿಲ್ವಲ್ಲ, ಹಾಗಾಗಿ ನಿಮಗೆ ಕೇವಲ ಭ್ರಮೆ ಆಗಿರ್ಬೋದಷ್ಟೇ. ಅಲಂಗಿರಿ ಗಿಂಜು ರಸ್ತೆಯಲ್ಲಿ ಯಾವುದೇ ಪೆಟ್ರೋಲ್ ಬಂಕ್ ಇಲ್ಲ. ಅಮರೀಶ್ ಡಿಸೈಡ್ ಮಾಡ್ಕೋತಾನೆ ಮಾರನೇ ರಾತ್ರಿನೇ ಆ ಪೆಟ್ರೋಲ್ ಬಂಕ್ಗೆ ಹೋಗಿ ಪೆಟ್ರೋಲ್ ನ ಫಿಲ್ ಮಾಡಿಸ್ಬೇಕು ಅಂತ, ಆಮೇಲೆ ಆ ಬಂಕ್ ನ ಫೋಟೋ ಕೂಡ ತೆಗಿಬೇಕು ಅಂತ. ಮಾರನೆ ದಿನ ಅಮರೀಶ್ ಬೇಕು ಅಂತಾನೆ ಆಫೀಸ್ ಇಂದ ತುಂಬಾ ಲೇಟ್ ಆಗಿ ಹೊರಟ, ಯಾಕಂದ್ರೆ ರಾತ್ರಿ ಆದ್ಮೇಲೆ ಪೆಟ್ರೋಲ್ ಬಂಕ್ ಓಪನ್ ಇರುತ್ತೆ ಅಂತ. ಅಮರೀಶ್ ಬೈಕ್ ತಗೊಂಡು ಪೆಟ್ರೋಲ್ ಬಂಕ್ ಅಲ್ಲಿ ನಿಂತಿರೋ ಒಬ್ಬ ಮನುಷ್ಯನ ಹತ್ರ ಹೋದ. ಅಣ್ಣ 3 ಲೀಟರ್ ಹಾಕಿ. ಅಮರೀಶ್ ನೋಡ್ತಾನೆ ಪೆಟ್ರೋಲ್ ಹಾಕೋ ಮನುಷ್ಯನ ಕಾಲ್ಗಳು ಉಲ್ಟಾ ಇದ್ವು. ಅಮರೀಶ್ಗೆ ಸ್ವಲ್ಪ ಭಯ ಆಗತ್ತೆ, ಆದ್ರೂ ಕೂಡ ಧೈರ್ಯ ಮಾಡಿ ಆ ಮನುಷ್ಯನ ಅವನು ಕೇಳ್ತಾನೆ, ಅಣ್ಣ ನಿಮ್ಮ ಕಾಲ್ ಯಾಕೆ ಉಲ್ಟಾ ಇದೆ? ಹೌದಾ, ಈಗ್ಲೇ ಸರಿ ಮಾಡ್ಬಿಡ್ತೀನಿ. ಆ ಮನುಷ್ಯ ಕೆಳಗಡೆ ಬಗ್ಗಿ ಅವನ್ ಎರಡೂ ಕಾಲ್ಗಳನ್ನ ತಿರುಗಿಸಿ ಸೀದಾ ಮಾಡ್ಕೋತಾನೆ. ಹೇಳು, ಈಗ ಸರಿಯಾಗಿದ್ಯಲ್ವಾ? ಬೇಕಿದ್ರೆ ನಿನ್ನ ಕಾಲ್ ಕೂಡ ಉಲ್ಟಾ ಮಾಡ್ಬಿಡ್ಲಾ? ಬೇಡ ಬೇಡ ಬೇಡ. ಅಮರೀಶ್ ದುಡ್ಡನ್ನ ಕೊಟ್ಟು ನಿಧಾನವಾಗಿ ಮೋಟಾರ್ ಸೈಕಲ್ ನ ಹಿಂದೆ ಎಳ್ಕೋತಾನೆ. ಅವನು ಮೋಟಾರ್ ಸೈಕಲ್ ನ ಸ್ಟಾರ್ಟ್ ಮಾಡ್ತಾನೆ, ಎಕ್ಸಲೇಟರ್ ಕೊಟ್ಟರೂ ಕೂಡ ಅವನ ಗಾಡಿ ಮುಂದೆನೆ ಹೋಗುದಿಲ್ಲ. ಅಮರೀಶ್ಗೆ ಗೊತ್ತಾಯ್ತು ಅವನ್ ಬೈಕ್ ಅನ್ನ ಯಾರೋ ಹಿಂದೆಯಿಂದ ಎಳಿತಿದ್ದಾರೆ ಅನ್ನೋದು. ಅಮರೀಶ್ ಹಿಂದೆ ತಿರುಗಿ ನೋಡ್ತಾನೆ, ಒಂದು ಭೂತ ಅವನ್ ಬೈಕ್ ಅನ್ನ ಹಿಡ್ಕೊಂಡು ನಿಂತಿರ್ತಾಳೆ. ಅಣ್ಣವ್ರೇ, ನಮ್ಮ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಜೊತೆಗೆ ಫ್ರೀಯಾಗಿ ಗಾಳಿನ ಚೆಕ್ ಮಾಡ್ತೀವಿ, ನಿಮಗ್ ಬೇಕು ಅಂದ್ರೆ ನಿಮ್ ಗಾಡಿನಲ್ಲಿ ಗಾಳಿನ ಚೆಕ್ ಮಾಡ್ಲಾ? ಅಮರೀಶ್ ಭಯದಲ್ಲಿ ಮೋಟಾರ್ ಸೈಕಲ್ ಎಕ್ಸಲೇಟರ್ ನ ಜೋರಾಗಿ ಕೊಟ್ಟು ಗಾಡಿ ಸ್ಪೀಡ್ ಆಗಿ ಮುಂದಕ್ಕೆ ಹೋಗತ್ತೆ. ನೆಲದ ಮೇಲೆ ತುಂಬಾ ಜನ ಸತ್ ಬಿದ್ದಿದ್ದಾರೆ ಅನ್ನೋದನ್ನ ಅವನು ಗಮನನೇ ಕೊಡ್ಲಿಲ್ಲ. ಅವನು ಅವ್ರ ಮೇಲೆ ಬೈಕ್ ಅನ್ನ ಓಡಿಸ್ಕೊಂಡು ಮುಂದೆ ಬಂದ್ಬಿಡ್ತಾನೆ. ಆ ಹೆಣಗಳು ಎದ್ ನಿಂತ್ಕೋತವೆ, ಹೆಜ್ಜೆ ಹಾಕೊಂಡು ಅಮರೀಶ್ ಕಡೆ ಮುಂದೆ ಹೋಗ್ತವೆ. ತಕ್ಷಣನೇ ಅಮರೀಶ್ ಮೊಬೈಲ್ ತೆಗೆದು ಅದರಿಂದ ಫೋಟೋನ ತೆಗೆದು ತುಂಬಾ ಜೋರಾಗಿ ಗಾಡಿ ಓಡಿಸ್ತಾನೆ. ಭಯದಲ್ಲಿ ಅವನು ಹಿಂದೆ ತಿರುಗಿ ನೋಡೋದೇ ಇಲ್ಲ, ಜೊತೆಗೆ ದಾರಿನಲ್ಲಿ ಬೈಕ್ ಕೂಡ ನಿಲ್ಸೋದೇ ಇಲ್ಲ. ಏನಾಯ್ತು, ನಿಮ್ಗೆ ಯಾಕೆ ಇಷ್ಟೊಂದು ಬೆವರು ಬರ್ತಾ ಇದೆ? ಗಾಡಿ ಓಡಿಸುವಾಗ ಕೂಡ ಗಾಳಿ ಬೀಸ್ತಾ ಇರ್ಲಿಲ್ವಾ? ಬೇಗ ಒಂದು ಗ್ಲಾಸ್ ನೀರು ತಗೊಂಬ, ನಾನು ಶರ್ಮಾ ಅವ್ರ ಮನೆಗೆ ಹೋಗ್ತಿದ್ದೀನಿ, ವಾಪಸ್ ಬಂದು ನಿನ್ಗೆಲ್ಲ ವಿಷಯನು ಹೇಳ್ತೀನಿ. ಅಮರೀಶ್ ಶರ್ಮಾ ಅವ್ರ ಮನೆಗೆ ಹೋಗ್ತಾನೆ. ಶರ್ಮಾ ಅವ್ರ ಮನೆಗೆ ಅವರ ಸ್ನೇಹಿತ ಒಬ್ಬ ಬಂದಿರ್ತಾನೆ. ಬಾ ಬಾ ಅಮರೀಶ್, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಇವ್ರನ್ನ ಭೇಟಿ ಮಾಡು, ಗುಪ್ತಾ ಅವರೇ, ಇವರು ನಮ್ಮ ಪಕ್ಕದ ಮನೆಯವರು. ಅಣ್ಣವ್ರೆ, ನಾನು ಯಾವ ಪೆಟ್ರೋಲ್ ಬಂಕ್ ಬಗ್ಗೆ ನಿಮ್ಮ ಹತ್ರ ಹೇಳದ್ನೋ, ನಾನು ಅಲ್ಲಿಂದನೇ ಬರ್ತಿದ್ದೀನಿ. ಅಲ್ಲಿ ನನಗಂತೂ ತುಂಬಾ ಕೆಟ್ಟ ಘಟನೆ ನಡೀತು, ನಾನು ಅದರ ಫೋಟೋ ಕೂಡ ತೆಗ್ದಿದ್ದೀನಿ. ಅಮರೀಶ್ ಮೊಬೈಲ್ ಅನ್ನ ತೆಗೆದು ಫೋಟೋನ ಸರ್ಚ್ ಮಾಡ್ತಾನೆ, ಆದ್ರೆ ಆ ಫೋಟೋಗಳೆಲ್ಲ ಬರೀ ಕಪ್ಪಾಗಿರತ್ತೆ, ಬೇರೆ ಏನು ಕಾಣಿಸೋದೇ ಇಲ್ಲ. ಈ ಫೋಟೋಲಂತೂ ನನ್ಗೇನು ಕಾಣಿಸ್ತಾನೆ ಇಲ್ಲ. ಅಮರೀಶ್ ಅವರೇ, ನೀವು ಯಾವ ಪೆಟ್ರೋಲ್ ಬಂಕ್ಗೆ ಮಾತಾಡ್ತಿದ್ದೀರೋ ಅದು ಸುಮಾರು 20 ವರ್ಷಗಳ ಹಿಂದೆ ಅಲ್ಲಿತ್ತು. ಆ ಪೆಟ್ರೋಲ್ ಬಂಕ್ಗೆ ಬೆಂಕಿ ಬಿದ್ದೋಯ್ತು, ಅಲ್ಲಿ ಕೆಲಸ ಮಾಡೋ ಎಲ್ಲ ಎಂಪ್ಲಾಯ್ಗಳು ಸತ್ತೋದ್ರು. ರಾತ್ರಿ ಹೊತ್ತಲ್ಲಿ ಅವ್ರದೇ ಆತ್ಮ ಅಲ್ಲಿ ಸುತ್ತಾಡ್ತಾ ಇರುತ್ತೆ. ನೀವೊಂದ್ ಕೆಲಸ ಮಾಡಿ, ನೀವು ಆ ರಸ್ತೆಯಲ್ಲಿ ಹೋಗೋದನ್ನ ನಿಲ್ಲಿಸ್ಬಿಡಿ, ಮತ್ತೆ ಅಲಿಗಂಜ್ ರಸ್ತೆಯಿಂದ ನಿಮ್ಮ ಆಫೀಸ್ಗೆ ಹೋಗಿ. ನಿಮ್ಗೆ ಯಾವ ತರ ಅನುಭವ ಆಯ್ತೋ, ಇಲ್ಲಂತೂ ತುಂಬಾ ಜನಗಳಿಗೆ ಅದೇ ಅನುಭವ ಆಗಿದೆ. ಅವತ್ತಿಂದ ಅಮರೀಶ್ ಅಲಂಗಿರಿ ಗಂಜ್ ದಾರಿಲ್ ಹೋಗೋದನ್ನ ಬಿಟ್ಟೇ ಬಿಟ್ಟ. ಇವತ್ತು ಕೂಡ ಆ ದಾರಿಲ್ ಹೋಗೋ ಜನರಿಗೆ ರಾತ್ರಿ ಹೊತ್ತು ಆ ಪೆಟ್ರೋಲ್ ಬಂಕ್ ಕಾಣಿಸತ್ತೆ. ರವಿ ತುಂಬಾ ಸಣ್ಣ ಇದ್ದ, ಹಾಗಾಗಿ ಹಳ್ಳಿ ಜನಗಳು ಅವನನ್ನ ರೇಗಿಸ್ತಾ ಇದ್ರು. ಅರೆ ಅಲ್ಲೋಡು, ಮೂಳೆ ಮನುಷ್ಯ ಬರ್ತಿದ್ದಾನೆ. ಅಯ್ಯೋ, ಇವನು ಪರ್ಕೆ ಕಡ್ಡಿಯಷ್ಟು ಸಣ್ಣ ಇದ್ದಾನೆ, ಒಂದೇ ತೊಡೆದ್ರೆ ಮುರಿದೋಗ್ಬಿಡ್ತಾನೆ. ನಾನ್ ಸಣ್ಣ ಇದ್ರೆ ನಿನ್ಗೇನ್ ಕಷ್ಟ? ನೀನು ನಿನ್ ಕೆಲ್ಸ ನೋಡ್ಕೋ,
ನಿನಗೆ ತಿನ್ನೋದಕ್ಕೆ ರೊಟ್ಟಿ ಸಿಗ್ಲಿಲ್ಲ ಅಂದ್ರೆ ನಮ್ಮ ಮನೆಯಿಂದ ಎರಡು ಮೂರು ರೊಟ್ಟಿ ತಗೊಂಡೋಗು, ಪರವಾಗಿಲ್ಲ. ರವಿಗೆ ತಂದೆ ಇರ್ಲಿಲ್ಲ, ಅವರಮ್ಮನ್ಗೆ ಆರೋಗ್ಯ ಸರಿ ಇರ್ಲಿಲ್ಲ. ಅನಾರೋಗ್ಯ ಅಮ್ಮ ಅವಾಗವಾಗ ಹೊಲಕ್ಕೋಗಿ ಕೂಲಿ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ರು. ಆದ್ರೂ ಕೂಡ ರವಿಗೆ ಹೊಟ್ಟೆ ತುಂಬಾ ತಿನ್ನೋ ಊಟ ಅಂತೂ ಸಿಗ್ತಾ ಇರ್ಲಿಲ್ಲ. ಹಳ್ಳಿ ಹೊರಗಡೆ ಕಾಡಿನ ಮಧ್ಯೆ ಒಂದು ಉದ್ಯಾನವನ ಇತ್ತು. ಅದರಲ್ಲಿ ಸೀಬೆ ಹಣ್ಣು, ಮಾವಿನ ಹಣ್ಣು, ಜೊತೆಗೆ ದಾಳಿಂಬೆ ಮರ ಕೂಡ ಇತ್ತು. ಹಳ್ಳಿ ಜನ ಯಾರು ಕೂಡ ಅಲ್ಲಿಗೆ ಹೋಗ್ಬಾರ್ದು ಅಂತ ನಿಷೇಧ ಆಗಿತ್ತು. ರವಿ ತಂದೆ ಯಾವಾಗ ಜೀವಂತವಾಗಿದ್ರು ಆಗ ಒಂದ್ಸಲ ರವಿಗೆ ಆ ಪಾರ್ಕ್ ಬಗ್ಗೆ ಹೇಳಿದ್ರು. ಆ ಮರದಲ್ಲಿ ತುಂಬಾ ಶಕ್ತಿ ಇದೆ, ಅದರ ಅಮೃತನ ಕುಡಿದ್ರೆ ಹೊಟ್ಟೆಯ ಸಮಸ್ಯೆ ಯಾವುದೂ ಬರೋದೇ ಇಲ್ಲ. ಬಾಳೆನ್ ತಿಂದ್ರೆ ಮೈ ಗಟ್ಟಿಯಾಗುತ್ತೆ, ದಾಳಿಂಬೆನ ತಿಂದ್ರೆ ಮೈಯಲ್ಲಿ ರಕ್ತದ ಕೊರತೆ ಆಗೋದೇ ಇಲ್ಲ. ಆದ್ರೆ ಯಾವತ್ತಿಗೂ ಆ ಜಾಗಕ್ಕೆ ಹೋಗ್ಲೇಬೇಡ, ಯಾಕಂದ್ರೆ ಅಲ್ಲಿ ಭಯಾನಕ ಪ್ರೇತಾತ್ಮ ಇದೆ. ಅದು ಏನೇ ಆಗ್ಲಿ, ನಾನು ಆ ತೋಟಕ್ಕೆ ಹೋಗಿ ಹೋಗ್ತೀನಿ, ಬಾಳೆನ್ ತಿಂದು ಶಕ್ತಿ ಬರೆಸ್ಕೋತೀನಿ. ಅವತ್ತಿನ ರಾತ್ರಿ ರವಿ ಅಮ್ಮ ನಿದ್ದೆ ಮಾಡುವಾಗ ಅವನು ಮನೆಯಿಂದ ಹೊರಟು ಆ ಕಾಡಲ್ಲಿರೋ ಉದ್ಯಾನವನಕ್ಕೆ ಹೋದ. ರವಿಗೆ ತುಂಬಾ ಜಾಗದಲ್ಲಿ ಪ್ರಾಣಿಗಳ ಅಸ್ಥಿ ಪಂಜರ ಕಾಣಿಸ್ತು. ರವಿ ಉಸಿರೆ ನಿಂತು ಹೋದಾಗಾಯ್ತು. ಅವನ್ ಮುಂದೆ ಒಂದ್ ಹೆಂಗ್ಸು ನಿಧಾನವಾಗಿ ನಡ್ಕೊಂಡ್ ಬರೋದನ್ನ ನೋಡ್ದಾಗ, ಚುಟ್ಕು ಎಲ್ಗ್ ಹೋಗ್ತಾ ಇದ್ಯಾ ಅರ್ಧ ರಾತ್ರಿಯಲ್ಲಿ, ಸಾಯೋಕ ಆಸೆ ಇದ್ಯಾ ನಿನಗೆ? ನಾನು ಉದ್ಯಾನವನಕ್ಕೆ ಹೋಗ್ತಿದ್ದೀನಿ. ನೀವು ಯಾರ್? ನೀವು ಆ ಉದ್ಯಾನವನದಲ್ಲಿ ಕೆಲ್ಸ ಮಾಡ್ತೀನಿ. ನೀನ್ ಅಲ್ಲಿಗೇನೋ ಹೋಗ್ತಾ ಇದ್ಯಾ, ಆದ್ರೆ ನನಗನ್ಸತ್ತೆ ವಾಪಸ್ ಬರಲ್ಲ ಅಂತ. ನಿನಗಿಂತ ಮುಂಚೆ ತುಂಬಾ ಜನ ಪ್ರಯತ್ನ ಪಟ್ಟಿದ್ದಾರೆ, ಅವರಲ್ಲಿ ಯಾರು ಕೂಡ ವಾಪಸ್ ಬಂದಿಲ್ಲ. ಅಷ್ಟನ್ನ ಹೇಳಿ ಅಜ್ಜಿ ಹೊರಟೋಗ್ತಾಳೆ. ರವಿ ಮುಂದೆ ನಡ್ಕೊಂಡು ಹೋಗಿ ಆ ಉದ್ಯಾನವನ ತಲುಪ್ತಾನೆ. ಅಲ್ಲಿದೆ ಬಾಳೆ ಮರ. ರವಿ ಉದ್ಯಾನದೊಳಗಡೆ ಹೋಗಿ ಒಂದು ಬಾಳೆಹಣ್ಣನ್ನ ಕೀಳ್ತಾನೆ. ಅವನ ಗಮನ ಬಾಳೆ ಮರದ ಮೇಲೆ ಹೋಗತ್ತೆ. ಆ ಮರದ ಮೇಲೆ ಎರಡು ದೆವ್ವಗಳು ಕೂತಿರತ್ತೆ. ರವಿ ಹೇಗೆ ಓಡ್ದ ಅಂದ್ರೆ ಅವನು ಹಿಂದೆ ಕೂಡ ತಿರುಗ ನೋಡ್ಲಿಲ್ಲ. ಅವನು ನೇರವಾಗಿ ಮನೆಗ್ ಬರ್ತಾನೆ. ರವಿ ಆ ಕೂಡ್ಲೆ ಆ ಚಮತ್ಕಾರಿ ಬಾಳೆಹಣ್ಣನ್ನ ತಿಂತಾನೆ. ಆದ್ರೆ ಅವನ ಶರೀರದಲ್ಲಿ ಯಾವುದೇ ಪರಿವರ್ತನೆ ಆಗ್ಲಿಲ್ಲ. ಇದೇನಿದು, ಎಷ್ಟು ಕಷ್ಟಪಟ್ಟು ನಾನು ಆ ಬಾಳೆನ್ನ ತಂದೆ, ಆದ್ರೆ ಶರೀರದಲ್ಲಿ ಯಾವುದೇ ಬದಲಾವಣೆನೆ ಆಗಿಲ್ವಲ್ಲ. ರವಿ ಮಾರನೇ ದಿನ ರಾತ್ರಿ ಮತ್ತೆ ಪುನಃ ಕಾಡಿಗೆ ಹೋಗ್ತಾನೆ. ಹಿಂದಿನ ರಾತ್ರಿ ಅವನನ್ನ ಮಾತಾಡಿಸಿದ ಹೆಂಗ್ಸನ್ನ ಅವನು ಹುಡುಕ್ತಾನೆ. ಆ ಹೆಂಗ್ಸನ್ನ ಹುಡುಕ್ತಾ ಹುಡುಕ್ತಾ ತುಂಬಾ ಹೊತ್ತು ಕಳೆದು ಹೋಗತ್ತೆ. ರವಿಗೆ ಸುಸು ಬರತ್ತೆ. ಯಾವಾಗ ಅವನು ಒಂದು ಮರದ ಕೆಳಗಡೆ ಸುಸು ಮಾಡುವಾಗ ಅವನು ಬೆನ್ ಮೇಲೆ ಯಾರೋ ಒಬ್ರು ಕೈ ಹಿಡ್ತಾರೆ. ರವಿ ಹೆದರ್ಕೊಂಡು ಹಿಂದೆ ತಿರುಗಿ ನೋಡ್ತಾನೆ. ಶರೀರನೇ ಇಲ್ದೆ ಇರೋ ಒಂದು ಕೈ ಅಲ್ಲಿರತ್ತೆ. ಸ್ವಲ್ಪ ದೂರದಲ್ಲಿ ಆ ಹೆಂಗ್ಸು ನಿಂತ್ಕೊಂಡಿರ್ತಾಳೆ. ಹೆದರ್ಕೊಂಡ್ಯಾ? ನನ್ನ ಹತ್ರ ತುಂಬಾ ಇದೇ ತರ ಕೈ ಕಾಲು ಕಟ್ಟಾಗಿರೋದಿದೆ. ನಾನ್ ನಿನ್ನೆ ಆ ಮಾಯೆ ಮರದ ಬಾಳೆಣ್ಣ ತಿಂದೆ, ಯಾಕಂದ್ರೆ ಶಕ್ತಿ ಬರೆಸ್ಕೊಳ್ಳೋದಕ್ಕೆ, ಆದ್ರೆ ನನ್ನ ದೇಹದಲ್ಲಿ ಯಾವುದೇ ಬದಲಾವಣೆ ಆಗೇ ಇಲ್ಲ. ಆ ಬಾಳೆಹಣ್ಣಿನ ಪ್ರಭಾವ ಯಾವಾಗ ಆಗತ್ತೆ ಅಂದ್ರೆ ನೀನು ಅಲ್ಲೇ ನಿಂತ್ಕೊಂಡು ಬಾಳೆಹಣ್ಣನ್ನ ತಿಂದಾಗ. ಮತ್ತೆ ಈ ಕಾಡಲ್ಲಿ ಯಾವತ್ತೂ ಸುಸ್ಸು ಮಾಡಬೇಡ. ಅಷ್ಟನ್ನ ಹೇಳಿ ಆ ಹೆಂಗ್ಸು ಅಲ್ಲಿಂದ ಹೊರಟೋಗ್ತಾಳೆ. ಹಾಗಾಗಿ ನಾನು ಮತ್ತೆ ಉದ್ಯಾನವನಕ್ಕೆ ಹೋಗ್ಬೇಕು. ಉದ್ಯಾನವನದಲ್ಲಿ ನಾನು ನಿನ್ನೆ ಪ್ರೇತಾತ್ಮ ಕೂಡ ನೋಡಿದೆ. ನಾನು ಮತ್ತೆ ವಾಪಸ್ ಹೋಗ್ಬೇಕಾ? ಹೌದು, ನಾನು ಹೋಗ್ಲೇಬೇಕು. ಶಕ್ತಿಶಾಲಿ ಆಗೋದಕ್ಕೆ ಇದೊಂದೇ ದಾರಿ ಇರೋದು. ರವಿ ಉದ್ಯಾನ ಮರದಲ್ಲಿರೋ ಬಾಳೆ ಮರದ ಹತ್ರ ಹೋಗ್ತಾನೆ. ಈ ಸಲ ಅವನು ಬಾಳೆಹಣ್ಣನ್ನ ಕೀಳೋಕ್ ಮುಂಚೆನೆ ಮೇಲೆ ನೋಡ್ತಾನೆ. ಮರದ ಮೇಲೆ ದೆವ್ವ ಕೂತಿರತ್ತೆ. ಆ ದೆವ್ವ ಬಂದು ರವಿ ತಲೆ ಮೇಲೆ ಕೂತ್ಕೊಳ್ಳುತ್ತೆ. ಆಮೇಲೆ ರವಿ ಕೂದ್ಲನ್ನ ಎಳಿಯಕ್ ಶುರು ಮಾಡತ್ತೆ. ಯಾಕ್ ಬಂದಿದ್ಯಾ ನೀನಿಲ್ಲಿಗೆ? ನಮ್ ಬಾಳೆ ಮರನ ಹಾಳು ಮಾಡೋದಕ್ ಬಂದಿದ್ಯಾ? ನಿನ್ ತಲೆಯಲ್ಲಿರೋ ಎಲ್ಲಾ ಕೂದ್ಲನ್ನು ಕಿತ್ ಹಾಕ್ಬಿಡ್ತೀನಿ, ಆಮೇಲೆ ನಿನ್ ತಲೆನ ಮುರ್ದು ನುಂಗ್ ಹಾಕ್ಬಿಡ್ತೀನಿ. ರವಿ ಆ ದೆವ್ವದ ಕಣ್ಣಿಗೆ ಮಣ್ಣನ್ನ ಎರ್ಚಿ ಅಲ್ಲಿಂದ ಓಡ್ ಹೋಗ್ತಾನೆ. ಆಗ ಅವನಿಗಲ್ಲಿ ಇನ್ನೊಂದು ಭೂತ ಸಿಗತ್ತೆ. ನನ್ನ ಹೆಂಡತಿಯ ಕಣ್ಣಿಗೆ ಮಣ್ಣೆರ್ಚಿ ಬಂದಿದ್ಯಾ? ನಾನ್ ನಿನ್ನ ಸುಮ್ನೆ ಬಿಡೋದಿಲ್ಲ. ರವಿ ಓಡ್ ಹೋಗಿ ಸೀಬೆ ಮರ ಹತ್ತಿ ಕೂರ್ತಾನೆ. ಆ ಭೂತ ಕೂಡ ಆ ಮರ ಹತ್ತೋದಕ್ಕೆ ಶುರು ಮಾಡತ್ತೆ. ಎಲ್ಲೋಡ್ ಹೋಗ್ತಿದ್ಯಾ? ನೀನ್ ಎಲ್ಲೋದ್ರು ನಿನ್ನಿಂದೆ ಬರ್ತೀನಿ ನಾನು. ರವಿ ಆ ಮರದಲ್ಲಿರೋ ಹಣ್ಣನ್ನ ಕಿತ್ತು ಆ ಭೂತದ ಮೇಲೆ ಎಸಿತಾನೆ. ಆ ಭೂತ ಒಂದ್ಸಲ ಮರ ಹತ್ತದ ಮೇಲೆ ಆಗ ರವಿ ನೇರವಾಗಿ ಭೂಮಿ ಮೇಲೆ ನೆಗಿತಾನೆ. ಅವನ್ ಕಾಲಿಗೆ ಪೆಟ್ಟಾಗತ್ತೆ.
ಅವನು ಒಂದೇ ಕಾಲಲ್ಲಿ ನಡ್ಕೊಂಡು ಬಾಳೆ ಮರದ ಹತ್ರ ಹೋಗ್ತಾನೆ. ಅವನಲ್ಲಿ ಒಂದು ಬಾಳೆಹಣ್ಣನ್ನ ಕಿತ್ಕೊಂಡು ಆಮೇಲೆ ಅವನು ಒಂದೇ ಕಾಲಲ್ಲಿ ಕುಂಡ್ಕೊಂಡು ಹೇಗಾದ್ರೂ ಮಾಡಿ ಇಲ್ಲಿಂದ ಹೊರಗ್ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾನೆ. ಆದ್ರೆ ಆವಾಗ ಅವನು ಗೊತ್ತಾಯ್ತು ಆ ಹಣ್ಣನ್ನ ಆ ಉದ್ಯಾನವನದಲ್ಲೇ ತಿನ್ಬೇಕು ಅಂತ. ಇನ್ನೇನ್ ಹಣ್ಣು ತಿನ್ಬೇಕು ಅನ್ನೋ ಅಷ್ಟರಲ್ಲಿ ಆ ದೆವ್ವ ರವಿ ಕೈ ಹಿಡ್ಕೊಳತ್ತೆ. ಇನ್ನೊಂದು ಭೂತ ಕೂಡ ಅಲ್ಲಿಗೆ ಬಂದ್ಬಿಡತ್ತೆ. ಈಗ ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗ್ತೀಯಾ? ಈ ಉದ್ದವಾಗಿರೋ ನಿನ್ನ ಮೂಗಿಂದ ನಿನ್ನ ದೇಹದಲ್ಲಿರೋ ಎಲ್ಲಾ ರಕ್ತನೂ ಹೀರ್ಕೊಂಡ್ ಬಿಡ್ತೀನಿ. ನೀನು ನಮ್ಮ ಬಾಳೆ ಮರನ ಹಾಳು ಮಾಡ್ಬೇಕು ಅಂತ ಇದ್ಯಾ? ನನ್ನ ಸಾಯಿಸ್ಬೇಡ, ನಮ್ಮಮ್ಮ ನನಗಾಗಿ ಕಾಯ್ತಾ ಇರ್ತಾರೆ, ನನ್ನ ಸಾಯಿಸ್ಬೇಡ. ಅಮ್ಮನ ಹೆಸರು ಕೇಳಿದ ಕೂಡ್ಲೆ ಆ ದೆವ್ವ ರವಿ ಕೂದ್ಲನ್ನ ಬಿಟ್ಬಿಡ್ತಾಳೆ. ನಾನ್ ನಿನ್ನ ಬಾಳೆನ ಮರನ ಖಾಲಿ ಮಾಡೋದಕ್ ಬಂದಿಲ್ಲ. ನಾನ್ ಬರೀ ಒಂದೇ ಒಂದ್ ಬಾಳೆನ್ ತಿಂದು ಶಕ್ತಿ ಬೆಳೆಸ್ಕೋಬೇಕನ್ಕೊಂಡೆ. ನಾನ್ ತುಂಬಾ ಸಣ್ಣ ಇದ್ದೀನಿ, ನೋಡೋರೆಲ್ಲ ನನ್ನ ರೇಗಿಸ್ತಾರೆ, ನನ್ಗೆ ಅದು ಸಹಿಸೋದಕ್ ಆಗ್ತಿಲ್ಲ. ಹಾಗಾದ್ರೆ ನೀನು ನಮ್ ಬಾಳೆ ಮರನ ಹಾಳು ಮಾಡೋದಕ್ಕೆ ಬಂದಿಲ್ಲ ತಾನೆ? ಇಲ್ಲ. ಈ ಉದ್ಯಾನವನಕ್ಕೆ ಯಾರಾದ್ರೂ ಬಂದ್ರೆ ಆಗ ನಮ್ಗನ್ಸತ್ತೆ ನಮ್ಮ ಈ ಮರಗಳನ್ನ ಹಾಳು ಮಾಡೋಕ್ ಬಂದಿದ್ದಾರೆ ಅಂತ. ಅದಕ್ಕೋಸ್ಕರ ನಾವ್ ಅವ್ರನ್ನ ಸಾಯಿಸ್ಬಿಡ್ತೀವಿ. ನಿನ್ನ ನೋಡಿದ್ರೆ ಹಾಗ್ ಮಾಡೋಕ್ ಬಂದಿಲ್ಲ ಅನ್ಸತ್ತೆ. ಸರಿ, ನೀನೀಗ ಈ ಬಾಳೆಹಣ್ಣನ್ನ ತಿನ್ನು. ರವಿ ಹಣ್ಣನ್ನ ತಿಂತಾನೆ. ಹಣ್ಣನ್ನ ತಿಂದು ಕೂಡ್ಲೆ ಅವನ ಶರೀರ ಪುಷ್ಟಿಕರವಾಗತ್ತೆ. ಮಾರನೇ ದಿನ ಅವನು ಹಳ್ಳಿಗ್ ಹೋದಾಗ ಹಳ್ಳಿ ಹುಡುಗರು ಅವನನ್ನ ನೋಡಿ ಆಶ್ಚರ್ಯ ಪಡ್ತಾರೆ. ಯಾರು ಕೂಡ ರವಿನ ನೋಡಿ ಚುಡಾಯಿಸ್ಲಿಲ್ಲ. ಹೆದರ್ಕೋಬೇಡಿ, ನಾನ್ ನಿಮ್ಮನ್ನ ಒಡೆಯೋದಿಲ್ಲ, ಪ್ರತೀಕಾರ ಕೂಡ ತೀರಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ ನಾನ್ ಹಾಗ್ ಮಾಡಿದ್ರೆ ಮತ್ತೆ ನನ್ಗೆ ನಿಮ್ಗೆ ಏನ್ ವ್ಯತ್ಯಾಸ ಇರುತ್ತೆ?